ಹಲೋ ವೀಕ್ಷಕರೇ ಮಮತಾ ಫುಡ್ಡೀಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ತಮಿಳ್ನಾಡು ಸ್ಟೈಲಲ್ಲಿ ಕಲ್ಯಾಣ ರಸ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ ಇದು ನಮಗಂತೂ ತುಂಬ ಇಷ್ಟ ಆಗುತ್ತೆ ಒಂದು ಸಲ ಮಾಡಿಕೊಟ್ರೆ ಯಾವಾಗಲೂ ಇದೇ ಥರ ರಸ ಮಾಡ್ಕೊಡಮ್ಮ ಅಂತ ಕೇಳ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಇದು ತಮಿಳ್ನಾಡಲ್ಲಂತೂ ಮದುವೆ ಮನೆಗಳೆಲ್ಲ ಕಂಪಲ್ಸರಿಯಾಗಿ ಮಾಡ್ತಾರೆ ಇದನ್ನು ಬನ್ನಿ ಹೆಂಗೆ ಅಂತೇಳ್ಬಿಟ್ಟು ನೋಡೋಣ ಫಸ್ಟು ಒಂದು ಕಡಾಯಿ ತೊಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಒನ್ ಟೀ ಸ್ಪೂನು ಸಾಸಿವೆ ಅರ್ಧ ಟೀ ಸ್ಪೂನು ಅರಿಶಿನ ನಾಲ್ಕು ಒಣಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಮತ್ತು ಸಾಸಿವೆ ಎಲ್ಲ ಚಿಟಪಟ ಅನ್ನೋವರೆಗೂ ಅರಮ ಸ್ವಲ್ಪ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಉರಿಬೇಕು ಅಷ್ಟವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ದೊಡ್ಡ ಸೈಜ್ ಟೊಮೊಟೊನ ನೋಡೀತಾರೆ ಸ್ವಲ್ಪ ದೊಡ್ಡದಾಗಿ ಪೀಸ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡ್ಕೋಬೇಕು ಅದು ಮೆತ್ತಿಗೆ ಆಗೋವರೆಗೂ ಮೆತ್ತಿಗೆ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಅದಕ್ಕೆ ಲಿಡ್ಡು ಕ್ಲೋಸ್ ಮಾಡಿದ್ರೆ ಮೆತ್ತಗಾಗುತ್ತೆ ಒಂದು ಮೂರು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು ನೋಡಿ ಈಗ ಟೊಮೊಟೊ ಮೆತ್ತಗಾಗಿದೆಯಲ್ಲ ಇವಾಗ ಇದಕ್ಕೆ ನಾವು ಬೇಳೆಣ್ಣ ನೂರು ಗ್ರಾಮ್ ಅಷ್ಟು ಬೇಳೆಣ್ಣ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಬೇಳೆನ್ನ ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ಬೆಂದಿರಬೇಕು ಬೇಳೆನ ಬೇಯಿಸಿ ಇಟ್ಕೋಬೇಕು ನೋಡಿ ಅದಕ್ಕೆ ಹಾಕ್ಬಿಟ್ಟು ಒಂದು ಕಾಲು ಲೀಟ್ರ್ ನೀರು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಬಿಡಬೇಕು ಅಷ್ಟಲ್ಲಿ ಒನ್ ಟೀ ಸ್ಪೂನು ಕಾಳು ಮೆಣಸು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸ್ರು ತಗೊಂಡು ಅದನ್ನು ಒಂದು ಸ್ವಲ್ಪ ಈ ಥರ ತರತರಿಯಾಗಿ ನಾವು ಪೇ ರುಬ್ಕೋಬೇಕು ಅಂದರೆ ಪೇಸ್ಟ್ ಮಾಡ್ಕೋಬೇಕು ನೈಸಾಗಿ ಮಾಡ್ಕೊಳ್ಳೋದು ಬೇಡ ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆಯಲ್ಲ ಈ ಕುದಿ ಬಂದಿರೋವಾಗ ಇದಕ್ಕೆ ನೂರು ಗ್ರಾಮು ನಾನು ಹುಣಸೆ ಹಣ್ಣನ್ನು ನೆನೆಸಿಬಿಟ್ಟು ಅದ್ರ ರಸ ತೊಗೊಂಡಿದ್ದೀನಿ ರಸ ಹಾಕ್ಕೋಬೇಕು ಪುಡಿ ಮಾಡ್ಕೊಂಡಂಥ ಮೆಣಸು ಮತ್ತು ಬೆಳ್ಳುಳ್ಳಿ ಪುಡಿನ ಹಾಕ್ಕೋಬೇಕು ಒಂದು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ಕುದಿ ಕುದಿಯೋಕೆ ಬಿಡಬೇಕು ಮತ್ತು ಒಂದು ಕಾಲು ಲೀಟ್ರ್ ನೀರು ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಬೇಡ ಅದಕ್ಕೆ ಕುದಿಯೋಕೆ ಬಿಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಒಂದು ಕಾಲು ಟೀ ಸ್ಪೂನು ಇಂಗು ಹಾಕಬೇಕು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಇವಾಗ ಕುದಿತೀಯಲ್ಲ ಮಿಕ್ಸ್ ಮಾಡೋದು ಬೇಡ ಹಂಗೆ ಬಿಟ್ಕೊ ಹಂಗೆ ಬಿಡಬೇಕು ಅಷ್ಟೇ ಈಗಾಗಿದೆ ಫ್ಲೇಮ್ ಆಫ್ ಮಾಡಿಕೊಂಡ್ರೆ ಆಯಿತು ಅದು ಫ್ಲೇಮ್ ಆಫ್ ಮಾಡ್ಕೊಂಡ್ರೆ ಆಯಿತು ಅಷ್ಟೇ ನಾನು ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೀವು ಮನೇಲಿ ಟ್ರೈ ಮಾಡ್ತಿರಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಮಾಡ್ತಿರೋವಾಗ ಮನೆಯೆಲ್ಲ ಸುವಾಸನ ಭರತವಾಗಿರುತ್ತೆ ಅಷ್ಟೇ ಆಗಿದೆ ನಿಮ್ಮೆಲ್ಲ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸ್ತೀರಲ್ವ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು